ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಮಲೈ ಮಹದೇಶ್ವರ ಸ್ವಾಮಿ ಕಂಸಾಳೆ ಹಾಡು ಕುರಿತು ಅವಹೇಳನ ಕುರಿತ ಸಾಂಗ್ ನಿರ್ಮಿಸಿರುವ ಗಾಯಕ ಚಂದನ್ ಶೆಟ್ಟಿ ವಿರುದ್ಧ ಮೈಸೂರಿನಲ್ಲಿಂದು ಪ್ರತಿಭಟನೆ ನಡೆಯಿತು. ಮೈಸೂರಿನ ಕಂಸಾಳೆ ಮಹಾದೇವ ವೃತ್ತದಲ್ಲಿ ಜಾನಪದ ಕಲಾವಿದರು ಮತ್ತು ಕನ್ನಡ ಕ್ರಾಂತಿದಳ ಹಾಲುಮತ ಮಹಾಸಭಾ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಚಂದನ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಇದೇ ಸಂದರ್ಭ ಕಲಾವಿದರಾದ ಪುರುಷೋತ್ತಮ್ ಕಂಸಾಳೆ ರವಿ ಮಾತನಾಡಿ, ಗಾಯಕ ಚಂದನ್ ಶೆಟ್ಟಿ ಮಲೆ ಮಹದೇಶ್ವರ ಸ್ವಾಮಿ ಕಂಸಾಳೆ ಹಾಡು ಕುರಿತು ಅವಹೇಳನವಾಗಿ ಸಾಂಗ್ ನಿರ್ಮಿಸುವುದರಲ್ಲದೆ ಶಂಖಮ್ಮ ಪಾತ್ರಧಾರಿಗೆ ಸರಿಯಾದ ಉಡುಪು ಹಾಕಿ ಚಿತ್ರಿಸದೆ ಇರೋದು ಸರಿಯಲ್ಲ. ಇದು ಜಾನಪದ ಕಲೆ. ಚಂದನ್ ಶೆಟ್ಟಿ ತಮ್ಮ ಪ್ರಚಾರಕ್ಕಾಗಿ ಅವರಿಗಿಷ್ಟವಾಗುವ ಹಾಗೆ ಹಾಡನ್ನ ನಿರ್ಮಿಸಿದ್ದಾರೆ. ಅದಕ್ಕೆ ಚಂದನ್ ಶೆಟ್ಟಿ ವಿರುದ್ಧ ಸರ್ಕಾರ ಶಿಸ್ತು ಕ್ರಮ ಕೈಗೊಳ್ಳಬೇಕು. ಚಂದನ್ ಶೆಟ್ಟಿಗೆ ಇನ್ಮುಂದೆ ಯಾವುದೇ ವೇದಿಕೆ ಕಲ್ಪಿಸಬಾರದು. ಒಂದು ವೇಳೆ ವೇದಿಕೆ ಕಲ್ಪಿಸಿದ್ರೆ ಮಸಿ ಬಳಿಯುವುದಾಗಿ ಎಚ್ಚರಿಕೆ ನೀಡಿದ್ರು. ಚಂದನ್ ಶೆಟ್ಟಿಯವರು ಆ ಕೋಲುಮಂಡೆ ಜಂಗಮ ದೇವ ಅನ್ನೋದು ಒಂದು ಒಳ್ಳೆ ಇತಿಹಾಸ ಇರುವಂಥದ್ದು, ಭಕ್ತಿ ಪ್ರಧಾನವಾಗಿರುವಂಥ ಗೀತೆನ ಬಹಳ ಅಶ್ಲೀಲವಾಗಿ ಪ್ರದರ್ಶನ ಮಾಡೋದಲ್ಲದೆ ಅಶ್ಲೀಲವಾದ ಒಂದು ರಚನೆ ಕೂಡ ಮಾಡಿ ಆ ಒಂದು ಸಂಸ್ಕೃತಿಗೆ ಅಗೌರವ ತಂದಿದ್ದಾರೆ. ಈ ವಿಚಾರವಾಗಿ ನಾವು ಚಂದನ್ ಶೆಟ್ಟಿಯವರಿಗೆ ಭಾಳ ಈ ವಿಚಾರದಲ್ಲಿ ಖಂಡಿಸ್ತೀವಿ. ಯಾಕೆಂದರೆ ಇವತ್ತಿಗೂ ಅಂಥ ವಿಚಾರಗಳನ್ನ ಓದಿದ್ರೆ ಕೇಳಿದ್ರೆ ಮನಸ್ಸಿಗೆ ಅದು ಎಷ್ಟೋ ಆರೋಗ್ಯ, ಮತ್ತು ಸಾಕಷ್ಟು ಇತಿಹಾಸಗಳಿರೋವಂಥವನ್ನ ಈ ಮಾಧ್ಯಮ ನೋಡಲಿ, ಮತ್ತು ಜನಗಳ ಹತ್ರ ಪ್ರಶಂಸೆ ಸಿಗಲಿ. ಹಣ ಮಾಡೋ ನಿಟ್ಟಿನಲ್ಲಿ ಅವರು ಬೇಕಾದ ರೀತಿಯೆಲ್ಲ ಸಾಹಿತ್ಯನ ತಿರುಚಿ ಈ ರೀತಿ ಮಾತಾಡ್ತಾ ಇರೋದು ತಪ್ಪು. ಹಾಗಾಗಿ ಇದನ್ನು ಸಂಬಂಧಪಟ್ಟವರು ಗಮನಿಸಿ ಅವ್ರ ಬಗ್ಗೆ ಕ್ರಮ ತಗೊಂಡು ಕೂಡಲೇ ಅದನ್ನು ರದ್ದು ಮಾಡಬೇಕು ಅಂತ ನಮ್ಮ ಈ ಮಹದೇಶ್ವ ಕಂಸಾಳೆ ಮಹಾದೇವ ಸರ್ಕಲ್ ವತಿಯಿಂದ ನಾವೆಲ್ಲ ಮನವಿ ಕೂಡ ಮಾಡ್ತಾ ಇದ್ದೀವಿ. ಇನ್ನು ಮಿಕ್ಕಿದ್ದು ನಮ್ಮ ಸ್ನೇಹಿತರು ಕೂಡ ಹೇಳ್ತಾರೆ. ಶೆಟ್ಟಿಯವರು ಕೋಲುಮಂಡೆ ಎಂಬ ಒಂದು ಸಾಂಗನ್ನು ಅವರು ತಿರುಚಿ ಶಿವಶರಣೆ ಶಂಕಮ್ಮ ಎಂಬ ತಾಯಿಯನ್ನು ಅವರ ಬಟ್ಟೆಯನ್ನು ಬೇರೆ ಥರ ಹಾಕಿ ಡಿಸ್ಕೋ ಡ್ಯಾನ್ಸ್ ಆಡೋ ರೂಪದಲ್ಲಿ ಅವಮಾನ ಮಾಡಿದ್ದಾರೆ. ಹಾಗಾಗಿ ಮೂಲ ಜಾನಪದ ಕಲಾವಿದರಿಗೆ ಇದು ತುಂಬ ಅನ್ಯಾಯ ಆಗಿದೆ. ಮಹದೇಶ್ವರನ ಭಕ್ತರಿಗೆ ಇನ್ನೂ ಈ ವಿಚಾರ ನೋಡಿ ತುಂಬ ಮನಕಲ್ಲುವಂಥ ಇದಾಗಿದೆ. ಈ ಥರ ಚಂದನ್ ಶೆಟ್ಟಿಯವರು ಮಾಡಬಾರ್ದು. ಹಾಗಾಗಿ ಚಂದನ್ ಶೆಟ್ಟಿಯವ್ರನ್ನ ಯಾವುದೇ ವೇದಿಕೆಗೆ